ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಈ ಹಾಲು ತಾಯಿಯ ಎದೆ ಹಾಲು ಹೆಚ್ಚಿಸುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ನನ್ನ ಸ್ವಂತ ಅನುಭವ, ಹಾಗಾಗಿ ನಾನು ಸಾಕಷ್ಟು ಲೋಗ್ಗಳಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಇವತ್ತು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ನಾನು ನನ್ನ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂದರೆ ಇದು ತುಂಬ ಯೂಸ್ಫುಲ್ ವಿಡಿಯೋ. ಹಾಗೆ ಹಾಲುಣಿಸೋ ತಾಯಂದರಿಗೆ ಅದರ ಜೊತೆಗೆ ಅವರ ಮಗುವಿಗೂ ಕೂಡ ಇದು ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ. ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಸಜ್ಜೆ ಬೇಕು. ಸಜ್ಜೆ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ, ಇಲ್ಲ ಅಂತಂದರೆ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟಲ್ಲಿ ಸಿಗತ್ತೆ. ವೈಟ್ ಮಿಲೆಟ್ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಇದರಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇರುತ್ತೆ, ರಾಗಿಗಿಂತ ಹೆಚ್ಚಳವಾಗಿ ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ನೋಡೋಕೆ ನೋಡಿ ಈ ರೀತಿಯಾಗಿ ಇರುತ್ತೆ. ಅದರ ಜೊತೆಗೆ ಇಲ್ಲಿ ನಾನು ಒಂದು 5 ಬಾದಾಮಿ ಹಾಗೂ 2 ಉತ್ತುತ್ತಿ ಅಂದರೆ ಒಣ ಖರ್ಜೂರವನ್ನು ತೊಗೊಂಡು ನೆನೆ ಹಾಕಿದ್ದೀನಿ. ಇದರ ಜೊತೆಗೆ ನೀವು ಬೇಕಿದ್ದರೆ ಪಿಸ್ತಾ ಅಥವಾ ಇನ್ಯಾವುದಾದ್ರು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಸ್ವಲ್ಪ ಸ್ವಲ್ಪನೇ ಹಾಕಿ, ಜಾಸ್ತಿ ಬೇಕಾಗಿಲ್ಲ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸುಮಾರು 8 ಗಂಟೆಗಳ ಕಾಲ ನೆನೆ ಹಾಕಿ ಇದನ್ನು ಬೆಳಿಗ್ಗೆ ಟೈಮಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಬೆಲ್ಲ ಇಲ್ಲ ಅಂತ ಅಂದರೆ ಕೆಂಪು ಕಲಸಕ್ಕರೆಯನ್ನು ಕೂಡ ಹಾಕ್ಬೋದು. ಸಕ್ಕರೆ ಬೇಡ, ಸಕ್ಕರೆ ಬಳಕೆ ಸ್ವಲ್ಪ ಕಡಿಮೆ ಮಾಡಿ. ಹಾಗೆ ಒಂದು ಏಲಕ್ಕಿಯನ್ನು ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ಇದು ಯಾವುದೂ ಇಲ್ಲ ಅಂತಂದರೆ ನೀವು ಕೇವಲ ಸಜ್ಜೆಯನ್ನು ಕೂಡ ನೆನೆಸಿ ಕುಡಿಬಹುದು. ಇದರ ಬೆನಿಫಿಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಾನು ಈ ರೀತಿಯಾಗಿ ಮಾಡಿ ತಿಳಿಸ್ತಾ ಇದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡಿದ್ದೀನಿ ಮಿಕ್ಸರಲ್ಲಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಇವಾಗ ಸೋಸ್ಕೋಬೇಕು. ಸೋಸ್ಕೊಳ್ಳುವಾಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ನೀವು ಸೋಸ್ಕೋಬೇಕು. ಇಲ್ಲಿ 2 ಗ್ಲಾಸ್ನಷ್ಟು ನಾನು ಹಾಲನ್ನು ತೆಗೆದಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನಾನು ಬೆಲ್ಲವನ್ನು ಆಗಲೇ ಹಾಕಿದ್ದೆ. ನಿಮಗೆ ಒಮ್ಮೆ ಕಮ್ಮಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ಬೆಲ್ಲವನ್ನು ಕೂಡ ಇವಾಗಲೂ ಕೂಡ ಹಾಕ್ಕೊಂಡು ಕರಡ್ಕೋಬಹುದು. ಇದು ಕೇವಲ ಬಾಣಂತಿಯರಿಗಷ್ಟೇ ಅಲ್ಲ, ಇನ್ನು ಉಳಿದಂತೆ 2 ವರ್ಷದಿಂದ ಮೇಲ್ಪಟ್ಟು 60 ವರ್ಷದ ಮೇಲ್ಪಟ್ಟನವ್ರು ಕೂಡ ಇದನ್ನು ಕುಡಿಬಹುದು. ಅದರ ಬೆನಿಫಿಟ್ ಏನೆಲ್ಲ ಇದೆ ಅಂತ ಹೇಳಿ ನನ್ನ ಜ್ಯೋತಿ ಬೆಸ್ಟ್ ಟಾಪಿಕ್ ಚಾನಲಲ್ಲಿ ಇನ್ನೊಂದು ವಿಡಿಯೋ ಇದೆ, ಅದನ್ನು ನೀವು ಚೆಕ್ ಮಾಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಅಂದರೆ ರುಚಿಗೆ ಕೊಡಲಿ ಅಂತ ಹೇಳಿ ಬಾಣಂತಿಗೆ ಕೊಡೋ ಸಲುವಾಗಿ ನಾನು ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಹಾಲು ರೆಡಿ ಆಗಿದೆ. ತುಂಬಾ ಕ್ವಿಕ್ ಆದಂಥ ರಿಸಲ್ಟ್ ಇದು ಕೊಡುತ್ತೆ. ಇದು ನನ್ನ ಸ್ವಂತ ಅನುಭವ, ಹಾಗಾಗಿ ನಾನು ಇದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಇದನ್ನು ವಾರದಲ್ಲಿ ಒಂದು 3 ಸಲ ಕುಡಿಬಹುದು, ಇಲ್ಲ ಅಂತಂದರೆ ನಿಮಗೆ ದಿನಕ್ಕೆ 1 ಬಾರಿ ಆದರೂ ಕುಡಿಬಹುದು. ಹಾಗೆ ಇದಕ್ಕೆ ನೀರನ್ನು, ಕಾದಾರಿದ ನೀರನ್ನು ಯೂಸ್ ಮಾಡಿ, ಬೇಕಿದ್ರೆ ನೀವು ಬೆಚ್ಚನೆಯ ಹಾಲನ್ನು ಕೂಡ ಲಾಸ್ಟಲ್ಲಿ ಹಾಕಿದ್ರಲ್ವ, ಅದು ಬೆಚ್ಚನೆಯ ಹಾಲನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತೆ ಕೂಡ ಕುಡಿಬಹುದು. ತುಂಬ ಟೇಸ್ಟಾಗಿರುತ್ತೆ ಇದನ್ನು ಕುಡಿಯೋಕ್ಕೆ. ಸಾಕಷ್ಟು ಜನ ನನ್ನ ವಿಡಿಯೋನ ನೋಡಿ ಮಾಡಿದ್ದಾರೆ, ಹಾಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಕೇವಲ ಬಾಣಂತಿಯರು ಮಾತ್ರ ಅಲ್ಲ, ಇನ್ನು ಉಳಿದ ಎಲ್ಲರೂ ಕೂಡ ಇದನ್ನು ಕುಡಿಬಹುದು. ಸಾಕಷ್ಟು ಕ್ಯಾಲ್ಶಿಯಂ ಇರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೇಳ್ತಾ, ಈ ವಿಡಿಯೋವನ್ನು ತುಂಬ ಯೂಸ್ಫುಲ್ ಆಗಿದೆ ಅಂತ ನಿಮಗೆ ಅನ್ನಿಸಿದರೆ ದಯವಿಟ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಇದರ ಲಾಭವನ್ನು ಅವರು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಬೈ ಬೈ, ಟೇಕ್ ಕೇರ್.